ಬುಕ್ದಲ್ಲಿ ಹಿಂದು ಎಂದ್ರೆ ಎಂಬುದನ್ನು ನೋಡೋಣ ಅಂತ ಒಂದು ಕಾಲಮ್ ಇದೆ. ಅದರಲ್ಲಿ ಪಾರ್ಸಿ ಶಬ್ದಕೋಶದಲ್ಲಿ ಹಿಂದು ಶಬ್ದದ ಅರ್ಥ ಕರಿಯ, ಕಳ್ಳ, ದಗಾಕೋರ, ತುಂಟ, ಹೆಗ್ಗಣ ಎಂದಿದೆ. ಜೊತೆಗೆ ಉರ್ದು ಶಬ್ದಕೋಶದಲ್ಲಿ ಹಿಂದೂ ಶಬ್ದದ ಅರ್ಥ ದರಡೆಕೋರ, ಕಳ್ಳ, ಕಾಫಿರ, ಲಪೂಟ ಎಂದಿದೆ. ನಾನೊಬ್ಬ BJP ಕಾರ್ಯಕರ್ತನಾಗಿ ಹಾಗೂ ಶಾಲಾ ಶಿಕ್ಷಕನಾಗಿ ಜಾರಕಿಹೊಳಿ ಸಾಹೇಬರ ಬಗ್ಗೆ ತಪ್ಪಾಗಿ ನಾನು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದ್ದೆ. ಸೊ ಅದು ನನ್ನ ತಪ್ಪಿನ ಅರಿವು ನನಗೆ ಆಗಿದೆ. ಸೊ ಅವ್ರ ಬಗ್ಗೆ ಆ ರೀತಿ ಹಾಕ್ಕೊಳ್ಳೋದಾಗಿತ್ತು. ಸೊ ಈಗಾಗಲೇ ಅವರು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಸಮಾಜವನ್ನು ಕಟ್ತಾ ಇದ್ದಾರೆ. ನಾನು ಅವ್ರ ಬಗ್ಗೆ ತಿಳಿಲಾರದೆ ತಪ್ಪಾಗಿ ನಾನು ಆ ಪೋಸ್ಟನ್ನು ಮಾಡಿದ್ದೇನೆ. ಜೊತೆಗೆ ಆ ಪೋಸ್ಟನ್ನು ನಾನು ಈಗಾಗಲೇ ಡಿಲೀಟ್ ಮಾಡಿದ್ದೇನೆ. ಜೊತೆಗೆ ಹಿಂದೂ ಶಬ್ದ ಅನ್ನೋದು ಈಗಾಗಲೇ ಮರ್ಯಾದಾ ಮಾಣಿಕ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಬುಕ್ಕದಲ್ಲಿ ಹಿಂದೂ ಎಂದ್ರೆ ಎಂಬುದನ್ನು ನೋಡೋಣ ಅಂತ ಒಂದು ಕಾಲಮ್ ಇದೆ. ಅದರಲ್ಲಿ ಪಾರ್ಸಿ ಶಬ್ದಕೋಶದಲ್ಲಿ ಹಿಂದೂ ಶಬ್ದದ ಅರ್ಥ ಕರಿಯ, ಕಳ್ಳ, ದಗಾಕೋರ, ತುಂಟ, ಹೆಗ್ಗಣ ಎಂದಿದೆ. ಜೊತೆಗೆ ಉರ್ದು ಶಬ್ದಕೋಶದಲ್ಲಿ ಹಿಂದೂ ಶಬ್ದದ ಅರ್ಥ ದರಡೆಕೋರ, ಕಳ್ಳ, ಕಾಫಿರ, ಲಪೂಟ ಎಂದಿದೆ. ಸೊ ಈ ಭಾಷೆಯನ್ನ ಆಧಾರವಾಗಿ ಇಟ್ಕೊಂಡು ಜಾರಕಿಹೊಳಿ ಸಾಹೇಬರು ಆ ಶಬ್ದವನ್ನು ಹೇಳಿದ್ದಾರೆ. ಸೊ ಅದು ನನಗೆ ತಿಳಿಲಾರದೆ ನಾನು ಅವ್ರ ಬಗ್ಗೆ ಪೋಸ್ಟ್ ಅನ್ನು ಮಾಡಿದ್ದೆ. ಸೊ ಆ ಪೋಸ್ಟಿನ ಒಂದು ಹಾಕಿದ್ದಕ್ಕಾಗಿ ನಾನು ಅವ್ರ ಬಗ್ಗೆ ಕೈಮುಗಿದು ಕ್ಷಮೆಯನ್ನು ಕೇಳ್ತೇನೆ. ದಯವಿಟ್ಟು ಕ್ಷಮಿಸಬೇಕು. ಸೊ ಇದರಿಂದ ಯಾರಿಗಾದರೂ ನೋವಾಗಿದ್ರೆ ಆ ಒಂದು ಎಲ್ಲ ಅಣ್ಣ ತಮ್ಮಂದರಿಗೆ ನಾನು ಕ್ಷಮೆಯನ್ನು ಕೇಳ್ತೇನೆ. ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಹಿಂದೂ ಧರ್ಮದ ಬಗ್ಗೆ ಜಾರಕಿಹೊಳಿ ಸಾಹೇಬರು ಯಾವುದೇ ತಪ್ಪು ಹೇಳಿಕೆಯನ್ನು ಕೊಟ್ಟಿಲ್ಲ. ಸೊ ಅವರು ತಪ್ಪು ಹೇಳಿದಾರೆ ಅಂತೇಳಿ ನಾನು ತಪ್ಪು ಕಲ್ಪನೆಯನ್ನು ಮಾಡಿಕೊಂಡು ಈ ಪೋಸ್ಟ್ ಅನ್ನು ಮಾಡಿದ್ದೇನೆ. ಅವರು ಹಿಂದೂ ಧರ್ಮದ ಬಗ್ಗೆ ಚರ್ಚಿಸೋಣ ಬನ್ನಿ ಅನ್ನುವಂಥ ವಿಷಯವನ್ನು ಕುರಿತು ಮಾತಾಡಿದ್ದಾರೆ. ಆ ವಿಷಯವನ್ನು ನಾನು ತಪ್ಪಾಗಿ ಗ್ರಹಿಸಿ ಆ ಪೋಸ್ಟ್ ಅನ್ನು ಮಾಡಿದ್ದೇನೆ. ಇದರಿಂದ ಕರ್ನಾಟಕ ರಾಜ್ಯದಲ್ಲಿರುವಂತಹ ಜಾರಕಿಹೊಳಿ ಸಾಹೇಬರ ಒಂದು ಫಾಲೋವರ್ಸ್, ಅವರ ಅಭಿಮಾನಿಗಳು ಯಾರಿದ್ದಾರೆ, ಅವರಿಗೆ ನನ್ನ ಒಂದು ಫೇಸ್ಬುಕ್ ಪೋಸ್ಟಿಂದ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಜೊತೆಗೆ ನಮ್ಮ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಅವರ ಫಾಲೋವರ್ಸ್ಗೆ ನಾನು ದಯವಿಟ್ಟು ಕ್ಷಮೆ ಕೇಳ್ತೇನೆ, ಕ್ಷಮೆ ಮಾಡಿರಿ. ಜೊತೆಗೆ ಕಾರ್ಟಿಯಲ್ಲಿರುವಂಥ ಎಲ್ಲ ನನ್ನ ಹಿರಿಯರಿಗೂ ನಾನು ಕ್ಷಮೆಯನ್ನು ಕೇಳ್ತೇನೆ, ದಯವಿಟ್ಟು ಕ್ಷಮಿಸ್ರಿ. ಆಯ್ತು.